ನಚ್ಚರೆಡ್ಡಿಯನ್ನ ಗುರುತಿಡಿದ ಮರುಕ್ಷಣ ಕನಕಮುಕ್ಕಲ ಪ್ರಭಾಕರ್ ರೆಡ್ಡಿಯ ಮುಖದಲ್ಲಿ ಸ್ಫುರಿಸಿದ ಮರಣ ಭಯ ಡಾನ್ ಕಾರ್ತವೀರ್ಯಾರ್ಜುನ ರೆಡ್ಡಿಯ ಕಣ್ಣುಗಳಲ್ಲಿ ಇನ್ನೂ ಕದಲದೆ ಉಳಿದಿತ್ತು. ಸಾಯೋ ಮುಂಚಿನ ಕಟ್ಟಕಡೆಯ ಕ್ಷಣ ಅದು. ಸಾಯೋ ಮನುಷ್ಯನಿಗೆ ಬೇರೆ ಏನೂ ನೆನಪಾಗೋದಿಲ್ಲ, ಬದುಕಿನ ಯಾವ ಅತಿದೊಡ್ಡ ಬಯಕೆಯೂ ನೆನಪಾಗೋದಿಲ್ಲ, ಯಾವ ಆತ್ಮೀಯನ ಹೆಸರು ಬಾಯಿಗೆ ಬರೋದಿಲ್ಲ. ನಚ್ಚರೆಡ್ಡಿ ಪಿಸ್ತೂಲ್ ಹಿರಿಯೋದಕ್ಕೂ ಪ್ರಭಾಕರ್ ರೆಡ್ಡಿಯ ಪ್ರಾಣ ಹೋಗೋದಕ್ಕೂ ಮಧ್ಯದ ಕೆಲವೇ ಕೆಲವು ಕ್ಷಣಗಳ ವಿಚಿತ್ರ ಸೂಕ್ಷ್ಮ ಸ್ಥಿತಿ ಅದು. ಆಗ ಅವನ ಮನಸ್ಸಿಗೆ ಸಾವು ಮಾತ್ರ ಅರ್ಥ ಆಗಿರುತ್ತದೆ. ಇಡೀ ಮಸ್ತಿಷ್ಕವನ್ನು ಸಾವಿನ ಭಯ ಆಕ್ರಮಿಸಿಕೊಂಡಿರುತ್ತದೆ. ಆತ ಬದುಕಿಗೊಂದು ಗುಡ್ ಬೈ ಕೂಡ ಹೇಳದೆ ಹೊರಟು ಹೋಗ್ತಾನೆ. ಠಪ್ ಎಂಬುದೊಂದು ಸದ್ದಿನೊಂದಿಗೆ ಡಾನ್ ಕನಕಮುಕ್ಕಲ ಪ್ರಭಾಕರ್ ರೆಡ್ಡಿಯ ಹಣೆಗೆ ತೂತಾಗಿತ್ತು. ಹಿಂದಿನಿಂದ ಹೊರಬಿದ್ದ ಬುಲೆಟ್ ಅದು ಮಾಡಿದ ದೊಗರಿನಿಂದ ಸುರಿದ ನೆತ್ತರು. ಮತ್ತೆರಡು ಕಾಡತೂಸು ಎದೆಗೆ. ನಚ್ಚರೆಡ್ಡಿಯ ವೇಗ, ಗುರಿ, ಪ್ರತಿ ಕದಲಿಕೆಯಲ್ಲೂ ಇದ್ದ ನಿಶ್ಚಿತತೆ. ಫೈನ್. ಈಗ ಕಾರ್ತಿ ತನ್ನ ಭೂಗತ ಸಾಮ್ರಾಜ್ಯದ ವಿಸ್ತರಣೆಯ ಬಗ್ಗೆ ಯೋಚಿಸ್ತಾ ಇರಲಿಲ್ಲ. ಕನಕಮುಕ್ಕಲ ಪ್ರಭಾಕರ್ ರೆಡ್ಡಿಯ ಸಾವಿನೊಂದಿಗೆ ಇಡೀ ಬೆಂಗಳೂರು ಅವನ ಹಿಡಿತಕ್ಕೆ ಬಂದಿತ್ತು. ಕವಾಕುಂಟ್ಲದವರಿಂದ ಹಿಡಿದು ಎಲ್ಲ ಫ್ಯಾಮಿಲಿಗಳವರು ಅವನ ಯಜಮಾನ್ಯವನ್ನ ಗುರುತಿಸಿದ್ರು. ಸಿದ್ದಿ ಪೆದ್ದರೆಡ್ಡಿ ಫ್ಯಾಮಿಲಿಯ ಯಜಮಾನ ಗೌರವ ಸೂಚಕವೆಂಬಂತೆ ಬಂಗಾರದ ಕಟ್ಟು ಹಾಕಿದ್ದ ಒಂದು ಜೊತೆ ಹುಲಿ ಉಗುರು, ಉಂಗುರಕ್ಕೆ ಹೊಂದಿಸಿದ್ದ ಆನೆಯ ಕೂದಲು ಮತ್ತು ಎರಡು ಮಿರಿಗುಟ್ಟುವ 9mm ಪಿಸ್ತೂಲ್ಗಳನ್ನ ಕಳಿಸಿ ಭೇಟಿಗೋಸ್ಕರ ಬಂಗ್ಲೆಗೆ ಬರಬಹುದೇ ಅಂತ ಕೇಳಿಕೊಂಡಿದ್ದ. ಕನಕಮುಕ್ಕಲ ಪ್ರಭಾಕರ್ ರೆಡ್ಡಿಯ ಹತ್ಯೆಯ ನಂತರ ಕೆಲವು ದಿನ ದೂರ ನಜರಿಗೂ ಬೀಳದಂತೆ ಇದ್ದ ಕಾರ್ತಿ ಆಮೇಲೆ ಒಬ್ಬೊಬ್ಬರನ್ನಾಗಿ ಕರೆದು ಮಾತನಾಡಿದ. ಯಾರೊಂದಿಗೂ ಒರಟಾಗಿ ನಡೆದುಕೊಂಡಿರಲಿಲ್ಲ. ಅವರ ಫ್ಯಾಮಿಲಿಗಳು ಚಿಕ್ಕವಿರಬಹುದು, ಕೀರ್ತಿ, ಆದಾಯ, ತಾಕತ್ತು ಎಲ್ಲವೂ ಚಿಕ್ಕವಿರಬಹುದು, ಆದರೆ ಭೂಗತದವರ ಆತ್ಮಾಭಿಮಾನ ಚಿಕ್ಕದಿರುವುದಿಲ್ಲ. ಒಂದು ಒಳ್ಳೆಯ ಮಾತು, ಚಿಕ್ಕ ಸಹಾಯ, ಮುಖ್ಯವಾಗಿ ಗುರುತಿಸುವಿಕೆ, ಅಷ್ಟು ಕೊಡ ಮಾಡಿದ್ರೆ ಯಾವ ಫ್ಯಾಮಿಲಿಯ ಮುಖಂಡನೇ ಆದರೂ ಸಾಯೋ ತನಕ ಮಿತ್ರನಾಗಿರ್ತಾನೆ ಎಂಬುದನ್ನ ಕಾರ್ತಿ ಅರ್ಥ ಮಾಡಿಕೊಂಡ. ಬಂದವರು ತನಗಿಂತ ವಯಸ್ಸಿನಲ್ಲಿ ಹಿರಿಯರಾದ್ರೆ ಚಿನ್ನಾಯನ ಅಂತಲೇ ಮಾತನಾಡಿಸ್ತಾ ಇದ್ರು. ಪಕ್ಕದಲ್ಲೇ ಕುಳಿತು ಊಟ ಮಾಡಿಸ್ತಾ ಇದ್ರು. ಈಗ ಜಿಮ್ಮಿಯ ಹೆಂಡತಿ ಬಂಗಲೆಯಲ್ಲಿ ಅಡುಗೆಯ ಉಸ್ತುವಾರಿಗೆ ನಿಂತಿದ್ಲು. ಭೇಟಿಗೆ ಬಂದ ಫ್ಯಾಮಿಲಿಗಳ ಮುಖ್ಯಸ್ಥರ ಮುಖದಲ್ಲಿ ತೃಪ್ತಿ, ಹೆಮ್ಮೆ, ಯಾವುದೋ ಧನ್ಯತಾ ಭಾವ ಇರ್ತಾ ಇತ್ತು. ಅಷ್ಟರ ಮೇಲೂ ಅವರು ಹೆಜ್ಜೆ ತಪ್ಪಿದ್ರೆ ಕ್ಲೆಮೆಂಟ್ ಇದ್ದೇ ಇರ್ತಾನೆ. ಅದು ಕಾರ್ತಿಯ ಭರವಸೆ. ಈಗ ಕ್ಲೆಮೆಂಟ್ ಸ್ವತಂತ್ರನಾಗಿದ್ದ, ಮನೆ ಬದಲಾಯಿಸಿದ್ದ, ನಿಶ್ಚಿತ ಆದಾಯ ಇತ್ತು. ಹೆಚ್ಚು ಕಡಿಮೆ ತನ್ನದೇ ಆಳ್ತನವಿದ್ದ ತನ್ನ ಹೆಂಡತಿಯನ್ನ ಮೊಟ್ಟ ಮೊದಲ ಬಾರಿಗೆ ಬಂಗಲೆಗೆ ಕರೆತಂದು ಪಂದಿಗುಂಟ್ಲ ಸೀತಮ್ಮಗಾರು ಅವರ ಕಾಲಿಗೆ ಬೀಳಿಸಿ ಆಶೀರ್ವಾದ ಪಡ್ಕೊಂಡಿದ್ದ. ಏರ್ಪೋರ್ಟ್ ರಸ್ತೆಯಲ್ಲಿ ಅವನ ಫ್ಯಾಮಿಲಿಗೆ ಸೇರಿದ ಮೊದಲ ಜುಗಾರಿ ಅಡ್ಡೆ ಆರಂಭಗೊಂಡ ದಿನ ಅವನಿಗೊಂದು ಹೊಚ್ಚ ಹೊಸ ಕಾರ್ ಕಳಿಸಿದ್ದ ಕಾರ್ತಿ. ತಾನೊಂದು ಫ್ಯಾಮಿಲಿಯ ಮುಖಂಡ ಎಂಬುದನ್ನು ಮರೆತು ಚಿಕ್ಕ ಹುಡುಗನಂತೆ ಅದೇ ಕಾರನ್ನ ಬಂಗ್ಲೆ ತನಕ ಓಡಿಸ್ಕೊಂಡ್ಬಂದ ಕ್ಲೆಮೆಂಟ್, ಡಾನ್ ದೊಡ್ಡವರಿದ್ದಿದ್ರೆ ಅವ್ರನ್ನೊಂದು ರೌಂಡು ಈ ಹೊಸ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಗೊತ್ತಾ ಅಂತ ನಗೆ ಆಡಿದ್ದ. ಅವನನ್ನ ಸ್ವತಂತ್ರನಾಗಿಸಿದ್ದು ಕಾರ್ತಿಗೂ ಸಂತೋಷ ತಂದಿತ್ತು. ಆದರೆ ಅಂಥದ್ದೊಂದು ಸಂತೋಷ ಕೊಡಲೊಪ್ಪದಿದ್ದವನು ಅಂತಂದ್ರೆ ನಚ್ಚರೆಡ್ಡಿ ಒಬ್ನೇ. ಅದೇನು ಹೇಳಿದ್ರು ಅವನು ಸ್ವತಂತ್ರನಾಗಲು ಸಿದ್ಧನಾಗಿರ್ಲಿಲ್ಲ. ಈ ಬದುಕು, ಈ ನಿಷ್ಠೆ, ನಿನ್ನೊಂದಿಗಿನ ಜೀವನ, ಇಷ್ಟರಲ್ಲೇ ನಾನು ಸಂತೃಪ್ತ. ಸಾವು ಮಾತ್ರ ನನ್ನನ್ನು ನಿನ್ನಿಂದ ದೂರ ಮಾಡಬಲ್ಲದು. ನನಗೆ ಸ್ವಂತಕ್ಕೆ ಅಂತ ಒಂದು ಫ್ಯಾಮಿಲಿ ಬೇಡ ಅಂದ್ಬಿಟ್ಟಿದ್ದ ನಚ್ಚರೆಡ್ಡಿ. ಅವನನ್ನ ಒಪ್ಪಿಸಲು ಸಾಧ್ಯವೇ ಇಲ್ಲವೆಂದು ಮನವರಿಕೆಯಾದ ಮೇಲೆ ಡಾನ್ ಕಾರ್ತಿ ಅವನಿಗೆ ಆತನಕ ನೀಡುತ್ತಿದ್ದ ಸಂಬಳನ ರದ್ದು ಮಾಡಿ ಬೆಂಗಳೂರಿನ ಒಂದು ಏರಿಯಾದ ಅಷ್ಟೂ ದಂಧೆಗಳ ಆದಾಯ ಬರುವಂತೆ ಮಾಡಿದ್ದ. ಆದರೆ ನಚ್ಚರೆಡ್ಡಿಗೆ ಆ ಹಣ ತೆಗೆದುಕೊಳ್ಳುವ ಉತ್ಸಾಹವೂ ಇರಲಿಲ್ಲ. ಕಾರ್ತಿಯ ನಿಜವಾದ ತಾಕತ್ತು ಏನೆಂಬುದು ರಾಜಕಾರಣಿಗಳಿಗೂ ಅರ್ಥ ಆಗ್ತಾ ಇತ್ತು. ಮಂತ್ರಿಗಳ ಅನೇಕರು ಬಂಗ್ಲೆಗೆ ಬಂದು ಹೋಗ್ತಾ ಇದ್ರು. ಜಡ್ಜುಗಳ ಸಂದೇಶಗಳು ರಹಸ್ಯವಾಗಿ ಕಾರ್ತಿಯ ತನಕ ಬಂದು ತಲುಪ್ತಾ ಇದ್ರು. ಹೊಸದಾಗಿ ಬಂದಿದ್ದ ಪೊಲೀಸ್ ಕಮಿಷನರ್ ಬಂದ ವಾರದಲ್ಲೇ ಕಾರ್ತಿಯ ಬಂಗ್ಲೆಗೆ ಭೇಟಿ ನೀಡಿದ್ದ. ಆತನು ದಿಲ್ಲಿಯ ಯೂನಿವರ್ಸಿಟಿಯಲ್ಲಿ ಕಲಿತವನೆ. ಇಬ್ಬರಿಗೂ ಮಾತನಾಡಲು ವಿಷಯನೂ ಇತ್ತು. ನಿಧಾನವಾಗಿ ವಿಸ್ಕಿ ಇರುತ್ತಾ ಧಾರಾಳವಾಗಿ ಹರಡ್ತಾ ಇದ್ರು. ರಾತ್ರಿ 10 ಗಂಟೆ ಹೊತ್ತಿಗೆ ಕಮಿಷನರ್ ಬಂಗ್ಲೆಯಿಂದ ಹೊರಟು ನಿಂತಾಗ ಗೆಳೆಯನೊಬ್ಬನನ್ನ ಬೀಳ್ಕೊಂಡಂತೆ ಬೀಳ್ಕೊಟ್ಟಿದ್ದ ಕಾರ್ತಿ. ಕಮಿಷನರ್ನ ಕಾರು ಅತ್ತ ಗೇಟ್ ದಾಟ್ತೋ ಇಲ್ವೋ ಗೇಟ್ನಲ್ಲಿದ್ದ ಬೆಂಗಾವಲಿನ ಹುಡುಗನೊಬ್ಬ ಓಡಿ ಬಂದು, ದೊರಾ, ಇಬ್ರು ಬಂದಿದ್ದಾರೆ, ಏನ್ ಮಾಡಿದ್ರು ಹೋಗ್ತಾ ಇಲ್ಲ, ನಿಮ್ಮ ಪರಿಚಯದವರಂತೆ, ಕೊಂಡಾರೆಡ್ಡಿ ಮಕ್ಕಳು ಅಂತ ಹೇಳುವಂತಿದ್ದಾರೆ, ಬೆಳಗ್ಗೆ ಬರಕ್ ಹೇಳ ಅಂತ ಕೇಳಿ ಮನಸ್ಸಿಗೆ ಒಂದು ತಂಪಾದ ಗಾಳಿಯಲ್ಲೇ ತಾಕದಂತಾಯಿತು. ಬಂದಿರೋರು ಆಂಧ್ರದ ಮಾರ್ಕಾಪುರಂನವರು, ವೆನ್ನೆಲ ಅಣ್ಣಂದಿರು ಗಂಗುರೆಡ್ಡಿ ಮತ್ತು ಸುಗ್ರೀವುಡು. ಖುದ್ದಾಗಿ ಹೋಗಿ ಅವರನ್ನ ಕರೆತರುವಂತೆ ನಚ್ಚರೆಡ್ಡಿಗೆ ಹೇಳಿ ತಾನು ಬಂಗ್ಲೆ ತಲುಪಿಕೊಂಡಿದ್ದ ಕಾರ್ತಿ. ಅವರನ್ನ ನಚ್ಚರೆಡ್ಡಿ ಕರೆತರುವ ಹೊತ್ತಿಗೆ ಎರಡು ಬಟ್ಟಲುಗಳಿಗೆ ವಿಸ್ಕಿ ಸುರಿದಿಟ್ಟು ಕಾಯುತ್ತಾ ನಿಂತಿದ್ದ. ಬಾಗ್ಲಲ್ಲೇ ಅವನನ್ನ ನೋಡಿದ ಸುಗ್ರೀವುಡು, ಭವಾ ಅಂತ ಕೂಗಿದ್ದ. ದನಿಯಲ್ಲಿ ಕಂಪನವಿತ್ತು. ಓಡಿ ಬಂದವರೇ ಇಬ್ಬರು ಕಾಲಿಗೆ ನಮಸ್ಕರಿಸಿ ಅವನಿಗೆ ತಪ್ಪುಗೆ ಆದ್ರು.
ಅವರಿಬ್ಬರ ಮುಖಗಳನ್ನು ಪ್ರಯಾಣದ ದಣಿವಿತ್ತು. ಆದರೂ ವಿಸ್ಕಿ ಗುಡುಕರಿಸುತ್ತಾ ಕುಳಿತು ತಮ್ಮ ತಂದೆ ಕೊಂಡಾರೆಡ್ಡಿ ಆಕಸ್ಮಿಕವಾಗಿ ತೀರಿಹೋದ ಕತೆ ಹೇಳಿದರು. ಬೆನ್ನೆನಾಳ ಸಾವಿಗೆ ಕಾರಣರಾದ ರಾಯಲ್ ಚೆಡು ಫ್ಯಾಮಿಲಿಯ ಇಬ್ಬರನ್ನ ಕಾಡಿಗೆ ಕರೆದೊಯ್ದು ತಾವೇ ಗುಂಡಿಕ್ಕಿ ಕೊಂದ ಕತೆ ಹೇಳಿದರು. ಅವರಿಬ್ಬರ ಪೈಕಿ ಚಿಕ್ಕವನು ಅಂತಂದ್ರೆ ಸುಗ್ರೀವನು. ಅದೇಕೋ ಅವನಂತಂದ್ರೆ ಮೊದಲಿನಿಂದಲೂ ಇಷ್ಟ ಕಾರ್ತಿಕೆಯ. ನೆಲದಿಂದ ಉದ್ಭವಗೊಂಡ ಬಂಡೆಯಂತೆ ಬಲಿಷ್ಠವಾಗಿರುವ ಯುವಕ, ತುಂಬಾ ನಂಬಿಕಸ್ಥ. ಅವನ ಹೆಂಡತಿ ಹೆರಿಗೆಯಲ್ಲಿ ತೀರಿಕೊಂಡ ವಿಷಯ ಕೇಳಿದ್ಮೇಲೆ ಕಾರ್ತಿಗೆ ಏನೋ ಹೊಳೆದಂತಾಯ್ತು. ನೀನು ಇಲ್ಲೇ ಬೆಂಗಳೂರಿನಲ್ಲೇ ಇದ್ಬಿಡ್ತೀಯ ಸುಗ್ರೀವುಡು ಕೇಳ್ದ ಕಾರ್ತಿ. ಸುಗ್ರೀವುಡು ಕಾಲಿಗೆ ನಮಸ್ಕರಿಸಿದ್ದ. ಅವತ್ತೇ ರಾತ್ರಿ ಕಾರ್ತಿ ಮೊಟ್ಟ ಮೊದಲ ಬಾರಿಗೆ ಏಕಾಂಗಿಯಾಗಿ ನಡೆದು ಹೋಗಿ ಆ ಮನೆಯ ಬಾಗಿಲು ತಟ್ಟಿತ್ತು. ಸನ್ನಿವೇಶ ಬದಲಾಗ್ತಾ ಇತ್ತು. ಕಾರ್ತಿ ಎಷ್ಟೋ ದಿನಗಳ ನಂತರ ವಿನ್ನಿಯ ಮನೆಗೆ ಬಂದಿದ್ದ. ನಚ್ಚಿರೆಡ್ಡಿ ತಾನು ಬರ್ತೀನಿ ಅಂತ ಜೊತೆಗೆ ಹೊರಟನಾದ್ರೂ ಬರೋದು ಬೇಡ ಎಂಬಂತೆ ಕಣ್ಣಲ್ಲೇ ಸನ್ನೆ ಮಾಡಿ ನಡೆದಿದ್ದ ಕಾರ್ತಿ. ಬಾಗಿಲು ತೆರೆಯುತ್ತಿದ್ದಂತೆಯೇ ಸುಳೆ ಮಗನೇ ಎಂಬ ಕರ್ಕಶ ಚೀತ್ಕಾರವೊಂದು ಎದುರಾದೀತು ಅಂತ ಅಂದ್ಕೊಂಡ ಕಾರ್ತಿಗೆ, ಬಾರೋ ಕಾರ್ತಿ, ಈಗ ನೆನಪಾದ್ನೇನೋ ನಾನು ಎಂಬ ವಾತ್ಸಲ್ಯದ ದನಿ ಕೇಳಿಸಿ ಹಿತ ಅನಿಸ್ತು. ಎದುರಿಗೆ ತಂಗಿ ವಿನ್ನಿ ನಿಂತಿದ್ಲು. ಕಾರ್ತಿ ಸುಮ್ಮನೆ ತನ್ನ ಎರಡೂ ಕೈಗಳನ್ನ ಚಾಚ್ದ. ವಿನ್ನಿ ಪುಟ್ಟ ಹುಡುಗಿಯಂತೆ ತೆಕ್ಕೆಗೆ ಬಿದ್ದು ಬೋರಿಟ್ಲು. ತುಂಬಾ ಹೊತ್ತು ಅವಳನ್ನ ಹಾಗೆ ಎದೆಗೆ ಅವಚಿಕೊಂಡು ಸಂತೈಸ್ತಲೇ ಇದ್ದ ಕಾರ್ತಿ. ಅತ್ತಿಗೆ ಹೊರಟು ಹೋದ ಮೇಲೆ ನಿನ್ಗೆ ಊಟ ತಿಂಡಿ ರೆಸ್ಟು ಯಾವುದು ಸರಿಯಾಗಿ ನೋಡೋದಿಲ್ಲದ ಹಾಗಾಗೋಯ್ತು. ಎಷ್ಟೊತ್ತಿಗೆ ತಿಂತೀಯೋ, ಯಾವಾಗ ಮಲಗ್ತೀಯೋ, ನಿನ್ ರೂಮ್ನಲ್ಲಿ ದೀಪ ಯಾವಾಗ್ಲೂ ಉರಿತಾನೆ ಇರುತ್ತೆ. ನೋಡು ಹ್ಯಾಕ್ ಸ್ವರ್ಗ ಹೋಗಿದ್ಯಾ? ನೀನು ಇಲ್ಲೇ ನಿಂತು ಮಾತಾಡ್ತೀರೋ, 10 ನಿಮಿಷದಲ್ಲಿ ಅಡಿಗೆ ಮಾಡಿಬಿಡ್ತೀನಿ. ಸ್ವಲ್ಪ ಮಾಂಸ ಇದೆ, ಹುರಿತೀನಿ, ನಿನಗೆ ಇಷ್ಟ ಆಗತ್ತೆ ಅಂತ ಅಂದ ವಿನ್ನಿ ಶುದ್ಧ ಅಮ್ಮನಂತೆ ಅಡುಗೆಗೆ ನಿಂತ್ಬಿಟ್ಲು. ಒಳಮನೆಯಲ್ಲಿ ಅವಳ ಮಕ್ಕಳು ಅಜ್ಜಿಯ ಜೊತೆಗೆ ಮಲಗಿದ್ವು. ಬಸವಾರೆಡ್ಡಿ ತೀರಿಕೊಂಡ ನಂತರ ಈ ಹುಡುಗಿಯ ಬದುಕು ಏನು ಅಂತ ತಾನು ಯೋಚಿಸೇ ಇರಲಿಲ್ಲ. ಅಪ್ಪ ಇದ್ದಿದ್ರೆ ಹೀಗಿರಲು ಬಿಡ್ತಾ ಇದ್ನ. ಇನ್ನೂ ಚಿಕ್ಕ ವಯಸ್ಸು, ಹೀಗೆ ಇದ್ಬಿಡ್ಬೇಕಾ? ಸುಗ್ರೀವುಡು ಬಂದ ಗಳಿಗೆಯಿಂದ ಇದನ್ನೇ ಯೋಚಿಸ್ತಾ ಇದ್ದ ಕಾರ್ತಿ. ಈಗ ಯೋಚನೆಗೊಂದು ಸ್ಪಷ್ಟ ರೂಪು ದೊರೆತಿತ್ತು. ಊಟ ಮಾಡುತ್ತಿದ್ದಷ್ಟು ಹೊತ್ತು ವಿನ್ನಿ ಮಾತಾಡ್ತಲೇ ಇದ್ಲು. ದೊಡ್ಡ ಮಗನನ್ನ ಶಾಲೆಗೆ ಹಾಕಿರುವ ಸಂಗತಿ ಕಾರ್ತಿಗೆ ಗೊತ್ತಿತ್ತಾದ್ರೂ ಅದನ್ನೇ ವಿವರಿಸಿ ಹೇಳಿದ್ಲು. ನೀನೊಬ್ ನಿದ್ದೆ ಇದೆಯಲ್ಲ ಆಲದ ಮರದ ಹಾಗೆ, ಸಾಯೋ ತನಕ ನಿನ್ನ ನೆರಳಲ್ಲಿದ್ದು ಬಿಡ್ತೀನಿ. ಬೇರೆ ನನಗಾದ್ರೂ ಏನಿದೆ, ಗಂಡ ಸತ್ ಮುಂಡೆಗೆ ಅಂತ ಅವಳು ಮಾತಿನ ನಡುವೆ ಅಂದಾಗ, ಮಾರ್ಕಾಪುರಂ ಸುಗ್ರೀವುಡು ಬಂದಿದ್ದಾನೆ ಅಂತ ಅಂದ್ಬಿಟ್ಟ ಕಾರ್ತಿ. ಅದಕ್ಕೆ ವಿನ್ನಿ ಗೊಂದಲದಲ್ಲಿದ್ದ. ಬೆಳಗ್ಗೆ ಬಂದು ಅಮ್ಮನ ಜೊತೆ ಮಾತಾಡ್ತೀನಿ ಅಂತ ಅಂದವನೇ ಕಾರ್ತಿ ಕೈ ತೊಳೆದು ಮೇಲೆದ್ದ. ಅಷ್ಟರಲ್ಲಿ ವಿನ್ನಿಯ ದೊಡ್ಡ ಮಗು ಅರೆನಿದ್ರೆಯಲ್ಲಿದ್ದು ಮಂಚ ಇಳಿದು ಅವರಿಬ್ಬರೂ ಇದ್ದ ಹಾಲ್ಗೆ ಬಂದಿತ್ತು. 6 ವರ್ಷ ಅದಕ್ಕೆ. ನಡೆದು ಬಂದ ಮಗು ಸೋದರ ಮಾವನನ್ನ ನೋಡಿ ತಕ್ಷಣಕ್ಕೆ ಹೇಗೂ ಪ್ರತಿಕ್ರಿಯಿಸದೆ ಅವನನ್ನೇ ತಲೆ ಎತ್ತಿ ನೋಡ್ತಾ ನಿಂತ್ಬಿಟ್ಟಿತ್ತು. ನಮ್ಮಪ್ಪನನ್ನ ಯಾಕೆ ಕೊಂದೆ ಅಂತ ಕೇಳಿದಾಗಿತ್ತು ಆ ನೋಟ. ಕಾರ್ತಿ ಮಗುವಿನ ಕೆನ್ನೆ ತಟ್ಟಿ ಅಲ್ಲಿಂದ ಹೊರಟುಬಿಟ್ಟ. ಆ ಮಗುವಿನ ಹೆಸರು ನೀಲಿ ಅಂತ, ಪೂರ್ತಿ ಹೆಸರು ನೀಲ ಮೇಘ ರೆಡ್ಡಿ. ತೀರಾ ಬಾಗಿಲ್ ತನಕ ನಡೆದು ಬಂದವನು ಒಮ್ಮೆ ಸುಮ್ಮನೆ ತಿರುಗಿ ನೋಡ್ದ. ಹಾಲ್ನ ಮಧ್ಯೆ ದೀಪದ ಕೆಳಗೆ ನಿಂತಿದ್ಲು ವಿನ್ನಿ. ಅವಳ ನೋಟ ಸರಿಯಲ್ಲ. ಅದಾದ 6 ತಿಂಗಳ ನಂತರ ಬೆಂಗಳೂರಿನ ಕಾಡು ಮಲ್ಲೇಶ್ವರನ ಗುಡಿಯಲ್ಲಿ ಕಾರ್ತಿಯ ತಂಗಿ ವಿನ್ನಿ ಮಾರ್ಕಾಪುರಂನ ಕೊಂಡಾರೆಡ್ಡಿಯ ಚಿಕ್ಕ ಮಗ ಸುಗ್ರೀವುಡು ಕೈಲಿ ವಿದ್ಯುತ್ತವಾಗಿ ತಾಳಿ ಕಟ್ಟಿಸಿಕೊಂಡ್ರು. ಮದುವೆ ಸರಳವಾಗಿ ಆಗಿತ್ತು. ನಚ್ಚಿರೆಡ್ಡಿ ಮತ್ತು ಕ್ಲೆಮೆಂಟ್ ಹೊರತಾಗಿ ಫ್ಯಾಮಿಲಿಗೆ ಸಂಬಂಧಿಸಿದವರು ಯಾರೂ ಬಂದಿರಲಿಲ್ಲ. ಕೇರಳದಿಂದ ವಿಕ್ಕಿ ಬಂದಿದ್ದ. ಅವತ್ತಿಗಾಗಲೇ ಮಾರ್ಕಾಪುರಂನ ಗುಮ್ಮಡಿ ರಂಗಾರೆಡ್ಡಿ ಕೊಲೆಯಾಗಿ 2 ತಿಂಗಳಾಗಿತ್ತು. ಕುಡಿದು ಮಲಗಿದವನನ್ನ ಆ ರಾತ್ರಿಗೆ ಅಂತ ಕರೆತಂದಿದ್ದ ಹುಡುಗಿಯೇ ಇರಿದು ಕೊಂದು ತಾನೂ ಭವಂತಿಯ ಸೂರಿನ ಕೊಕ್ಕೆಗೆ ನೇಣು ಹಾಕೊಂಡು ಸತ್ತು ಹೋಗಿದ್ದು. ಬಂಗಲೆಯ ಆವರಣದಲ್ಲೇ ವಿನ್ನಿಯೊಂದಿಗೆ ಸುಗ್ರೀವುಡು ನೆಲೆಗೊಂಡಿದ್ದ. ಅಷ್ಟರ ಮಟ್ಟಿಗೆ ಕಾರ್ತಿಯ ಮುಖದಲ್ಲಿ ನೆಮ್ಮದಿ ಇತ್ತು. ಉಳಿದಂತೆ ಭೂಗತದ ಎಲ್ಲ ವ್ಯವಹಾರಗಳು ತಮ್ಮ ಪಾಡಿಗೆ ತಾವು ನಡ್ಕೊಂಡು ಹೋಗ್ತಾ ಇದ್ವು. ಪತ್ರ ಬರೆಯೋದಾಗಿರ್ಲಿ, ಒಂದೇ ಒಂದು ಫೋನ್ ಕೂಡ ಮಾಡಿರ್ಲಿಲ್ಲ ಸೂಸನ್. ವಿನ್ನಿಯ ಮದುವೆಗೆ ಹೇಳ್ಕಳಿಸಿದ್ರೂ ಬಂದಿರಲಿಲ್ಲ. ಕಾರ್ತಿಯೊಂದಿಗಿದ್ದ ಅಂತ ಬಲವಾದ ಬಂಧವನ್ನ ಹೇಗೆ ಕಡಿದುಕೊಂಡಿದ್ಲು? ಅವಳು ಮಕ್ಕಳೊಂದಿಗೆ ತನ್ನ ತಂದೆಯ ಮನೆಯಲ್ಲಿ ಇದ್ಬಿಟ್ಟಿದ್ಲು. ಮತ್ತೆ ಶಾಲೆಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ದಾಳಂತೆ ಎಂಬ ವರ್ತಮಾನವಿತ್ತು. ಇನ್ನೇನು ಅವರಿಬ್ಬರು ಮತ್ತೆ ಒಂದಾಗೋದಿಲ್ವಂತೆ ಎಂಬ ಮಾತು ದಟ್ಟವಾಗುತ್ತಿದ್ದಾಗಲೇ ಅದೊಂದು ಭಾನುವಾರದ ಎಳೆ ಬಿಸಿಲು ಮುಂಜಾನೆಯಲ್ಲಿ ಅವಳ ಮನೆಯ ಮುಂದೆ ಕಾರ್ ನಿಂತಿದ್ದು. ಅದರಿಂದ ಜಿಮ್ಮಿ ಇಳಿದದ್ದು. ಹೇಯ್ ಜಿಮ್ಮಿ ಅಂತ ಅನ್ನಂತ ಹೊರಕ್ಕೆ ಓಡಿ ಬಂದವಳ ಮುಖದಲ್ಲಿ ಕಲರವವಿತ್ತು. ಕಾರಿನ ಕಿಟಕಿಗಳನ್ನ ಬೇಕಂತಲೇ ಇಳಿಸ್ಬಿಟ್ಟಿದ್ದ ಜಿಮ್ಮಿ. ಬಂದಿರುವವನು ತಾನೊಬ್ಬನೇ ಅಂತ ಅವಳಿಗೆ ಗೊತ್ತಾಗ್ಲಿ ಅಂತ.
ತುಂಬಾ ದಿನಗಳ ನಂತರ ಅವಳನ್ನು ನೋಡ್ತಾ ಇದ್ದ. ಅಂತ ಬದಲಾವಣೆ ಏನು ಆಗಿರಲಿಲ್ಲ. ಜಿಮ್ಮಿಯನ್ನ ನೋಡ್ತಾ ಇದ್ದಂತೆಯೇ ಯಾಕೋ ಸೂಸನ್ಗಳ ಕಣ್ಣು ತುಂಬಿ ಬಂದಿದ್ವು. ಇದ್ದಕ್ಕಿದ್ದಂತೆ ಕಾರ್ತಿ ನೆನಪಾಗಿದ್ದ. ಅವತ್ತು ಬೆಳಗ್ಗೆ ತುಂಬಾ ಪ್ರಯತ್ನ ಪೂರ್ವಕವಾಗಿ ತನ್ನ ಎಲ್ಲ ನಂಬಿಕೆಯು ಛಿದ್ರವಾಗಿ ಹೋಗೋ ರೀತಿಯಲ್ಲಿ ಅವನು ಹೇಳಿದ್ದ ಆ ಸುಳ್ಳು ನೆನಪಾಗಿತ್ತು. ವಿನ್ನಿಯ ಗಂಡ ಬಸವರೆಡ್ಡಿಯನ್ನ ತಾನು ಕೊಲ್ಲಿಸಿದ್ದು ಸುಳ್ಳು ಅಂತ ಹೇಳಿದ್ದ. ತನ್ನನ್ನ ವಿನಾಕಾರಣ ನಂಬಿಸಿದ್ದ. ಕೊಲ್ಲಿಸಿದ್ದಕ್ಕೆ ನೋವಾಗಿರಲಿಲ್ಲ. ಅವನು ಸುಳ್ಳು ಹೇಳಿದ್ದಕ್ಕೆ ನೋವಾಗಿತ್ತು. ನಂಬಿಕೆಗೆ ಸಿಡಿಲು ಹೊಡೆದಂತೆ ಏನು ಮಾಡಲಿಕ್ಕೂ ತೋಚಿರಲಿಲ್ಲ. ಸುಮ್ಮನೆ ಮಕ್ಕಳನ್ನ ಕರ್ಕೊಂಡು ತನ್ನ ತಂದೆಯ ಮನೆಗೆ ಹೊರಟು ಬಂದೇ ಬಿಟ್ಟಿದ್ಲು. ಮುಂದೆ ಏನು ಎಂಬ ಪ್ರಶ್ನೆಗೆ ಅವಳಲ್ಲಿ ಉತ್ತರವೇ ಇರಲಿಲ್ಲ. ಎರಡು ದಿನಗಳಿಗಾಗಿ ಕಾರ್ತಿ ಫೋನ್ ಮಾಡಿದ್ದ. ಆದರೆ ಮಾತನಾಡಲು ಇಬ್ಬರಿಗೂ ಆಗಿರಲಿಲ್ಲ. ಸೂಸನಳ ಯಾವ ಸುನೀತ ಭಾವಕ್ಕೆ ಪೆಟ್ಟು ತಾಗಿದೆ ಎಂಬುದು ಅವನಿಗೆ ಅರ್ಥ ಆಗಿತ್ತು. ಕಾರ್ತಿ ಸುಮ್ಮನಾಗ್ಬಿಟ್ಟಿದ್ದ. ಒಳಕ್ಕೆ ನಡೆದು ಬಂದ ಜಿಮ್ಮಿ ತುಂಬಾ ಮಾತನಾಡದೆ ಒಂದು ಕಾಫಿ ಕುಡಿದು ಹೊರಗೆ ಹೋಗ್ಬರೋಣ ಅಂತ ಅಂದಿದ್ದ. ಮನೆಯಲ್ಲಿ ಮಾತನಾಡೋದು ಬೇಡ ಅಂತ ಅವಳಿಗೂ ಅನಿಸಿತ್ತು. ಹೊರಬಿದ್ದವರ ನಡಿಗೆಯಲ್ಲಿ ಯಾಂತ್ರಿಕತೆ. ಸ್ವಲ್ಪ ದೂರಕ್ಕೆ ಹೋದ ಮೇಲೆ ಸಿಗರೇಟ್ ಹಚ್ಚಿದ ಜಿಮ್ಮಿ. ಒಬ್ನೇ ಬಂದಿದ್ಯಾ ಕಾರ್ತಿ ಕಳ್ಸಿದ್ನ? ಜೊತೆಯಲ್ಲಿ ಬಂದೂಕ್ ಹಿಡಿದಿರೋ ನಿಮ್ಮ ಹುಡುಗರನ್ನ ಕರ್ಕೊಂಡು ಬಂದಿದ್ಯೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನನ್ನನ್ನ ವಾಪಸ್ ಕರ್ಕೊಂಡು ಹೋಗಕ್ಕೆ ಅಂತ ಅಂದವಳ ದನಿಯಲ್ಲಿ ತೀಕ್ಷ್ಣತೆ ಇತ್ತು. ನಿಜಕ್ಕೂ ಸೂಸನ್ ಮೊದಲ ಮಾತಿನಲ್ಲೇ ದೊಡ್ಡ ತಪ್ಪು ಮಾಡಿದ್ಲು. ಅಷ್ಟು ವರ್ಷಗಳಲ್ಲಿ ಜಿಮ್ಮಿ ಯಾವತ್ತೂ ಹಾಗೆ ಸಿಟ್ಟು ಮಾಡಿಕೊಂಡಿರಲಿಲ್ಲ. ಸೂಸನ್, ಡೋಂಟ್ ಬಿ ಸ್ಟೂಪಿಡ್. ನಿನ್ನ ಬಾಯಿಂದ ಬರಬಹುದಾದ ಮಾತಲ್ಲ ಇದು. ಕಸರ್ಕೊಂಬಿಟ್ಟಿದ್ದ ಜಿಮ್ಮಿ. ಸಾರಿ ಅಂತ ಅಂದ್ಲು ಸೂಸನ್. ಸ್ವಲ್ಪ ಹೊತ್ತು ನಿರ್ಜನ ರಸ್ತೆಯಲ್ಲಿ ಮಾತಿಲ್ಲದೆ ನಡೆದರು. ಮಾವಿನ ತೋಪೊಂದರ ಅಂಚಿಗೆ ತಲುಪಿಕೊಂಡವರು ಅಲ್ಲೇ ಹುಲ್ಲು ಹಾಸಿನ ಮೇಲೆ ಕೂತ್ಕೊಂಡ್ರು. ಯಾಕೆ ಬಿಟ್ಟು ಬಂದ್ಬಿಟ್ಟೆ ಕೇಳ್ದ ಜಿಮ್ಮಿ. ಯಾಕೆ ಅಂದ್ರೆ ಜಿಮ್ಮಿ, ಹೇಳ್ತೀನಿ ಕೇಳು. ಕಾರ್ತಿ ನಂಗೆ ಸುಳ್ಳು ಹೇಳ್ದ. ವಿನ್ನಿ ಮಗುಗೆ ನಾಮಕರಣ ಮಾಡಿದಾಗ ಫಾಲ್ಸ್ ಹೋಪ್ ಕೊಟ್ಟ. ನನ್ಗೆ ಮೋಸ ಮಾಡ್ದ. ವಂಚಕರನ್ನ ಪ್ರೀತಿಸೋಕ್ ಆಗಲ್ಲ ನನ್ಗೆ. ಅಂತವ್ರ ಜೊತೆ ಇರಕ್ ಆಗಲ್ಲ ಜಿಮ್ಮಿ. ಕಾರ್ತಿ ತನ್ನ ಮಕ್ಕಳಿಗೆ ತಂದೆ ಆಗಿರೋದು ನನ್ಗೆ ಅಸಹ್ಯ ಬರ್ತಿದೆ ಅಂತ. ಯಾವ ವಿಷಯ ಮಾತಾಡ್ತಿದ್ಯಾ ನೀನು? ನನ್ಗೆ ಅರ್ಥ ಆಗ್ಲಿಲ್ಲ. ಗೊಣಗದ ಜಿಮ್ಮಿ. ನಾಟಕ ಸಾಕು ಜಿಮ್ಮಿ. ನನ್ನ ಗಂಡ ಬಸವರೆಡ್ಡಿ ಕೊಲೆ ಮಾಡಿಸ್ದ. ಮಾಡಿಸಿಲ್ಲ ಅಂತ ನನಗೆ ಸುಳ್ಳು ಹೇಳ್ದ. ಡೂ ಯು ಅಂಡರ್ಸ್ಟ್ಯಾಂಡ್? ಉರಿದು ಬಿದ್ದಿದ್ದು ಸೂಸನ್. ಸ್ವಲ್ಪ ಹೊತ್ತು ಜಿಮ್ಮಿ ಮಾತೇ ಆಡದಂತೆ ಕೂತ್ಬಿಟ್ಟ. ಹೊಸ ಸಿಗರೇಟಿಗೆ ಬೆಂಕಿ. ನೋಡು ಸೂಸನ್, ಬಸವರೆಡ್ಡಿ ವಿಷಯದಲ್ಲಿ ಏನ್ ನಡೀತು ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದಷ್ಟೇ ಸತ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಫೈನ್, ಬಸವರೆಡ್ಡಿನ ಕಾರ್ತಿ ಕೊಲ್ಲಿಸ್ದ ಅಂತಲೇ ಇಟ್ಕೊಳ್ಳೋಣ ಫಾರ್ ಆರ್ಗ್ಯುಮೆಂಟ್ ಸೇಕ್, ಆಯ್ತಾ? ಆದ್ರೆ ಹಾಗೆ ಕೊಲ್ಲಿಸೋಕೆ ಕಾರ್ತಿಗೆ ನಿಜವಾದ ಮತ್ತು ಸರಿಯಾದ ಕಾರಣಗಳಿದ್ವು. ಹಾಗಂತ ನಾನು ಮನವರಿಕೆ ಮಾಡಿಕೊಟ್ರೆ ನಿನ್ನ ಅಭಿಪ್ರಾಯ ಬದಲಾಯಿಸ್ಕೊಳ್ತೀಯ? ಅವಳನ್ನು ನೋಡುತ್ತಾ ಕೇಳ್ದ ಜಿಮ್ಮಿ. ಜಿಮ್ಮಿ, ಇಷ್ಟು ಸಲ ನಿನ್ನ ಹತ್ರ ಮಾತಾಡಿದ್ದೀನಿ, ಆದ್ರೆ ಇವತ್ತೇ ನೋಡು ಒಬ್ಬ ಲಾಯರ್ ಹತ್ರ ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ತದೆ. ಓಕೆ, ಕೆಲವು ವಿಷಯಗಳನ್ನ ಹೇಳ್ತೀನಿ ಕೇಳು. ಅವರ ಮನೆಯ ಹಿರಿಮಗ ಸನ್ನಿ ತನ್ನ ತಂಗಿನ ತುಂಬಾ ಪ್ರೀತಿಸ್ತಾ ಇದ್ದ. ಅಂಥವನನ್ನ ವಿನಾಕಾರಣ ಟಿಪ್ ಕೊಟ್ಟು ಕೊಲ್ಲಿಸಿಬಿಟ್ಟ ಬಸವರೆಡ್ಡಿ ತನ್ನ ಹೆಂಡತಿಯ ಸ್ವಂತ ಅಣ್ಣನ ಶಂಸು ಅಂತ್ಯ. ಆಲದ ಮರ ಇದ್ದಾಗಿದ್ದ ಮಗನನ್ನ ಆ ಇಳಿ ವಯಸ್ಸಿನಲ್ಲಿ ಕಳ್ಕೊಂಡ್ರು ನಿಮ್ಮ ಮಾವ. ಅಷ್ಟು ದೊಡ್ಡ ಮನುಷ್ಯ, ಅವರಿಗೆ ತಮ್ಮ ಮಗ ಸನ್ನಿನ ಕೊಲ್ಲಿಸಿದ್ದು ಬಸವರೆಡ್ಡಿ ಅಂತ ಗೊತ್ತಿರಲಿಲ್ಲ ಅಂತ ಅಂದ್ಕೊಂಡ್ಯ? ಮಗನನ್ನ ಕೊಲ್ಲಿಸಿದವರ ವಿರುದ್ಧ ಸೇಡ್ ತಿರುಸ್ಕೊಳ್ಳೋದು ಅವ್ರ ಕೈಲಿ ಆಗ್ತಿರ್ಲಿಲ್ಲ ಅಂತ ಅಂದ್ಕೊಂಡ್ಯ? ಆದ್ರೆ ಮನುಷ್ಯ ಸೂಸನ್, ಚಿನ್ನಮಾದ ರೆಡ್ಡಿ ಒಬ್ಬ ಅಪ್ಪಟ ಹೃದಯವಂತ ಮನುಷ್ಯ. ಮಗಳ ಮಾಂಗಲ್ಯ ಕಿತ್ಕೊಂಡು ಹೇಗೆ ಸೇಡ್ ತಿರುಸ್ಕೊಳ್ತಾನೆ? ಸಾಯೋ ದಿನ ತನಕ ಕೊರಗ್ಬಿಟ್ಟ. ಮಗನ ಕೊಲೆನ ಸುಮ್ಮನೆ ನುಂಗ್ಕೊಂಡ. ಕಣ್ಣೆದುರಿಗೆ ಕೊಲೆಗೊಡಕ ಅಳಿಯನ್ನ ತಂದಿಟ್ಕೊಂಡ. ಯುನೋ, ಈ ವ್ಯವಹಾರವೆಲ್ಲ ಸಾಕು ಅಂತ ಅನಿಸಿ ರಿಟೈರ್ ಆದ ದಿನ ಯಜಮಾನನೇ ಕಾರ್ತಿನ ಕರೆದು ಮಗನ್ನ ಕಳ್ಕೊಂಡ ಸೇಡು ಕೂಡ ತೀರಿಸ್ಕೊಳ್ಳಕ್ಕಾಗದೆ ಸಾಯ್ತಾ ಇದ್ದೀನಿ ಕಾರ್ತಿ, ನಾನು ಹೋದ ಮೇಲಾದ್ರೂ ನಿನಗೆ ತೋಚಿದ್ ಮಾಡು. ಆಲದ ಮರದಂಥ ಮಗ ಅವನು ಸನ್ನಿ ಅಂತ ಕಣ್ಣೀರಿಟ್ಟಿದ್ದ. ಈಗ ಹೇಳು ಸೂಸನ್, ನಿನ್ಗೇನನ್ಸುತ್ತೆ ಕೇಳ್ದ ಜಿಮ್ಮಿ. ಆಯ್ತಲ್ಲ, ಅದೆಲ್ಲ ಮುಗಿದೋಗಿತ್ತಲ್ಲ. ಬಸವರೆಡ್ಡಿನ ಕ್ಷಮಿಸಬಹುದಾಗಿತ್ತು. ಎಲ್ರೂ ಚೆನ್ನಾಗೇ ಇರಬಹುದಾಗಿತ್ತು ಅಂತ ಅಂದ ಜಿಮ್ಮಿ. ನಿಟ್ಟುಸಿರಾದ. ಮತ್ತೆ ಸಿಗರೇಟ್. ನಾವು ಬದುಕ್ತಿರೋ ಪ್ರಪಂಚದಲ್ಲಿ ನೀನ್ ಮಾತ್ರ ಹಾಗೆ ಥಿಂಕ್ ಮಾಡಬಹುದು ಸೂಸನ್ ಅಂತ ಅಂದ. ಆದ್ರೆ ಕಾರ್ತಿ, ಆದ್ರೆ ಕಾರ್ತಿ ಮೊದಲು ಹೀಗಿರ್ಲಿಲ್ಲ. ಅವನು ಅವಾಗಿನ ಕಾರ್ತಿನೇ ಅಲ್ಲ ಅಂತ ಅಂದ. ಅವಾಗಿನ ಕಾರ್ತಿ ಹಾಗೆ ಉಳಿದಿದ್ರೆ ಯಾವಾಗ್ಲೂ ಸತ್ತೋಗಿರ್ತಿದ್ದ, ತಿಳ್ಕೊ. ನಿನಗೆ ಗಂಡ ಅಂತ ಒಬ್ಬ ಇರ್ತಾನೆ ಇರ್ಲಿಲ್ಲ ಅಂತ ಅಂದ ಜಿಮ್ಮಿ.
ಇದಕ್ಕಿಂತಂತೆ ಸ್ಫೋಟಗೊಂಡಳು ಸೂಸನ್. ವಾಟ್ ಡು ಯು ಮೀನ್? ಸ್ಪಷ್ಟವಾಗಿ ಮಾತಾಡು. ಜೀವನದಲ್ಲಿ ಇದೊಂದ್ಸಲ ನನಗೆ ಸತ್ಯ ಹೇಳು. ಕಾರ್ತಿ ಯಾವತ್ತಿಗೂ ಸತ್ಯ ಹೇಳಿಲ್ಲ. ಅಟ್ಲೀಸ್ಟ್ ನೀನು ಆಂಧ್ರದವನಲ್ಲ, ರೆಡ್ಡಿ ಅಲ್ಲ. ಒಬ್ಬ ಹೆಂಗಸಿಗೆ ಸತ್ಯ ಹೇಳಬಹುದು ನೀನು. ನನ್ನನ್ನ ಸರಿಸಮದ ಜೀವ ಅಂತಲಾದರೂ ಟ್ರೀಟ್ ಮಾಡಬಹುದು ನೀನು. ಪ್ಲೀಸ್ ಟೆಲ್ ಮೀ ಅಂತ ಅಂದವಳ ದನಿ ಉದ್ರಿಕ್ತವಾಗಿತ್ತು. ಆಯ್ತು, ಯಾವುದನ್ನ ನಾನು ಮಾಡಬಾರ್ದೋ ಅದನ್ನೇ ಮಾಡಿಸ್ತಿದ್ಯಾ ನನ್ನ ಕೈಲಿ. ನಿನ್ನ ಸಮಾಧಾನಕ್ಕೋಸ್ಕರ ಇವತ್ತೊಂದು ದಿನ ನಾನು ನೇರವಾಗಿ ಮಾತಾಡ್ತೀನಿ. ಕೇಳು, ಕಾರ್ತಿ ಏನು ಅಂತ ನಿನಗೆ ಅರ್ಥ ಆಗ್ಲೇ ಇಲ್ಲ. ಸುಳ್ಳು ಹೇಳ್ದ ಅನ್ನೋ ಒಂದೇ ಕಾರಣಕ್ಕೆ ಸಿಟ್ಟು ಮಾಡ್ಕೊಂಡಿದ್ಯ. ಯಾವತ್ತಿಗೂ ತನ್ನ ಫ್ಯಾಮಿಲಿ ವ್ಯವಹಾರದ ಬಗ್ಗೆ ಏನನ್ನು ಕೇಳ್ಬೇಡ ಅಂತ ನಿನಗೆ ತುಂಬಾ ಮೊದ್ಲೇ ಹೇಳಿದ್ದ ಕಾರ್ತಿ. ಆದ್ರೂ ನೀನ್ ಕೇಳ್ದು, ನಾಮಕರಣಕ್ಕೆ ನೀನೇ ಬಲವಂತ ಮಾಡಿ ಕೋರಿಸ್ದೆ. ಕಾರ್ತಿ ಅದನ್ನ ತನ್ನ ಕೆಲಸಕ್ಕೆ ಉಪಯೋಗ ಆಗಾಗೆ ಬಳಸ್ಕೊಂಡ. ನಾಮಕರಣದ ಮನೆ ಮೇಲೆ ಕೂತಿದ್ರಿಂದಲೇ ಅವನನ್ನ ಬಸವಾರೆಡ್ಡಿ ನಂಬಿದ್ದು. ಕೊನೆ ಗಳಿಗೆಯಲ್ಲಿ ಕೈಗೆ ಸಿಕ್ಕಿದ್ದು. ಇನ್ನೂ ನೇರವಾಗಿ ಹೇಳ್ತೀನಿ ಕೇಳು. ದೊಡ್ಡವರು ತೀರ್ಕೊಂಡ ಮೇಲೆ ಕಾರ್ತಿನ ಕೊಲ್ಲಿಸೋ ಸಂಚು ನಡೆಯಿತು. ಸಂಚು ಮಾಡಿದವನು ಪೂಂಜ. ಹೀಗಾಗಿ ಪೂಂಜನ್ನು ಕೊಲ್ಲಬೇಕಾಯ್ತು. ಬೇರೆ ಏನನ್ನ ಕ್ಷಮಿಸಿದ್ರು ದ್ರೋಹವನ್ನ ಕ್ಷಮಿಸೋಕಾಗಲ್ಲ ಅಂಡರ್ವರ್ಲ್ಡ್ನಲ್ಲಿ. ಅಕಸ್ಮಾತ್ ಕಾರ್ತಿ ಕ್ಷಮಿಸಿದ್ರು ಪೂಂಜನಂತವರು ಬಸವಾರೆಡ್ಡಿ ಅಂತವರು ತಮ್ಮನ್ನ ತಾವು ಕ್ಷಮಿಸಿಕೊಳ್ಳೋದಿಲ್ಲ. ಅವರು ಯಾವತ್ತಿಗಾದ್ರೂ ಅಪಾಯಕಾರಿಗಳೇ. ನಿಂಗೆ ಗೊತ್ತಿರ್ಲಿಕ್ಕಿಲ್ಲ, ಪೂಂಜ ಅಂದ್ರೆ ಕಾರ್ತಿಗೆ ತುಂಬಾ ಪ್ರೀತಿ ಇತ್ತು. ವಿನ್ನಿ ಅಂದ್ರೆ ಇವತ್ತಿಗೂ ಪ್ರೀತಿ ಇದೆ. ಆದ್ರೆ ಅವತ್ತು ಆ ಎರಡು ಕೊಲೆಗಳನ್ನ ಮಾಡಿಸದೆ ಇದ್ದಿದ್ರೆ ಇವತ್ತು ನಮ್ಗೆಲ್ಲ ಅಪಾಯ ಇತ್ತು. ಕಾರ್ತಿ ನಮ್ಗೆಲ್ಲ ದ್ರೋಹ ಮಾಡೋದಾಗ್ತಾ ಇತ್ತು. ನಿನಗೆ, ನಿನ್ನ ಮಕ್ಕಳಿಗೆ, ನನ್ಗೆ, ನನ್ನ ಸಂಸಾರಕ್ಕೆ, ಇಡೀ ಮಾದಿರೆಡ್ಡಿಗಳ ಫ್ಯಾಮಿಲಿಗೆ ಅಂತ ಅಂದು ಮಾತು ನಿಲ್ಲಿಸಿದ ಜಿಮ್ಮಿ. ಸೂಸನಳ ಕಣ್ಗಳಲ್ಲಿ ನೀರು ಧಾರಾಕಾರ. ಇದನ್ನೆಲ್ಲ ಹೇಳು ಅಂತ ಕಳಿಸಿದ್ದ ನಿನ್ ಕಾರ್ತಿ ಬಿಕ್ಕುತ್ತಾ ಕೇಳಲಿ. ಇಲ್ಲ, ನಿನ್ಗೆ ಏನ್ ಬೇಕೋ ಅದನ್ನ ಮಾಡೋ ಸ್ವಾತಂತ್ರ್ಯ ಇದೆ ಅಂತ ಹೇಳು ಅಂದಿದ್ದಾನೆ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ ಅಂದಿದ್ದಾನೆ. ಆಫ್ಕೋರ್ಸ್ ಅವನ ಪಾಲ್ಗೆ ನಿನ್ನ ಹೊರತು ಬೇರೆ ಯಾರು ಡಾನ್ ಇಲ್ಲ ಅಂತ ಹೇಳು ಅಂದಿದ್ದಾನೆ ಅಂತ ಅನ್ನುತ್ತಾ ಸಣ್ಣಗೆ ನಕ್ಕ ಜಿಮ್ಮಿ. ಅದನ್ನೆಲ್ಲ ಹೇಳು ಅಂತ ನಿಜವಾಗ್ಲು ನಿನ್ಗೆ ಹೇಳಿ ಕಳಿಸಿಲ್ವಾ ಕಾರ್ತಿ? ಮತ್ತೆ ಮತ್ತೆ ಕೇಳಿದ್ಲು. ಅವಳಿಗೆ ಹೇಗೆ ತಿಳಿ ಹೇಳಬೇಕೋ ಗೊತ್ತಾಗದೆ ಎದ್ದು ನಿಂತ ಜಿಮ್ಮಿ. ಅವನ ಕೈ ಹಿಡಿದು ಎದ್ದು ನಿಂತ ಸೂಸನ್ ಅಕ್ಕರೆಯ ಅಣ್ಣನ ಹೆಗಲ ಮೇಲೆ ತಂಗಿಯೊಬ್ಳು ಕೈ ಇರಿಸುವಂತೆ ಇರಿಸಿದ್ರು. ಸೂಸನ್, ಡಾನ್ ಚಿನ್ನಮಾದಿ ರೆಡ್ಡಿಯ ಮಗ ಡಾನ್ ಕಾರ್ತ ವೀರ್ಯಾರ್ಜುನ ರೆಡ್ಡಿ ಅಂದ್ರೆ ಏನು ಅಂತ ನಿನಗೆ ಗೊತ್ತಿಲ್ಲ. ಇವತ್ತು ನಾನು ನಿನಗೆ ಹೇಳಿದ ವಿಷಯಗಳೆಲ್ಲ ನಿನಗೆ ನಾನೇ ಹೇಳಿದ್ದು ಅಂತ ಗೊತ್ತಾದ್ರೆ ಸೂಸನ್, ನಾಳೆ ಹೊತ್ತಿಗೆ ನಾನೇ ಬದುಕಿರೋದಿಲ್ಲ. ಐ ವಿಲ್ ಬಿ ಎ ಡೆಡ್ ಮ್ಯಾನ್. ಭೂಗತ ಅಂದ್ರೇನೆ ಅದು. ಈ ಜಗತ್ನಲ್ಲಿ ಕಾರ್ತಿ ಕೇವಲ ಮೂರು ಜನರನ್ನ ಮಾತ್ರ ಯಾವತ್ತಿಗೂ ಏನು ಮಾಡದೆ ಬಿಡಬಲ್ಲ. ಆ ಮೂರು ಅಂದ್ರೆ ನೀನು, ನಿನ್ನ ಇಬ್ಬರು ಮಕ್ಕಳು ಅಂತ ಅಂದು ನಿಟ್ಟುಸಿರ. ತೀರಾ ಮನೆಯ ಹತ್ತಿರಕ್ಕೆ ಬಂದ ಮೇಲೆ ಮತ್ತೆ ಜಿಮ್ಮಿಯ ಹೆಗಲು ಮುಟ್ಟಿದ್ರು ಸೂಸನ್. ಜಿಮ್ಮಿ, ಊಟ ಆದ್ಮೇಲೆ ನನಗೆ ಬಟ್ಟೆ ಬರೆ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಗಂಟೆ ಸಾಕು. ಅಲ್ಲಿ ತನಕ ಇದ್ದು ನನ್ನನ್ನು ವಾಪಸ್ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀಯಾ? ನಾನು ಬಂದಿರೋದೆ ಅದಕ್ಕೆ, ಹಾಗಂತ ಕಾರ್ತಿಗೆ ಪ್ರಾಮಿಸ್ ಮಾಡ್ಬಂದಿದ್ದೀನಿ ಅಂತ ಹೇಳ್ದ ಜಿಮ್ಮಿ. ಅಂಗಳದಲ್ಲಿ ನಗೆ ಇತ್ತು, ಕಣ್ಣಲ್ಲಿ ಸಂತಸದ ನೀರು. ಸನ್ನಿವೇಶ ಬದಲಾಗ್ತಾ ಇತ್ತು. ಅದೆಲ್ಲ ಆದ ಎರಡು ವರ್ಷಗಳ ನಂತರ ಅದೊಂದು ಭಾನುವಾರದ ಬೆಳಗ್ಗೆ ಬಂಗಲೆಯ ಹಿಂದಿನ ನಿಂಬೆ ತೋಟದ ಮಧ್ಯದಿಂದ ತೀರಾ ಅನಿರೀಕ್ಷಿತವಾಗಿ ಒಂದು ಗುಂಡು ಹಾರಿದ ಸದ್ದು ಕೇಳಿಸಿ ನಚ್ಚಿರೆಡ್ಡಿ ಸರಸರನೆ ಅತ್ತ ನಡೆದ. ಸನ್ನಿವೇಶ ಬಹಳ ವರ್ಷಗಳ ನಂತರದಕ್ಕೆ ಬಂದಿತ್ತು. ಮೊದಲು ಹೆಂಗಸೊಬ್ಬಳ ಬೆನ್ ಕಾಣಿಸ್ತು, ನಂತರ ಪಕ್ಕದಲ್ಲಿ ಒಬ್ಬ ಹುಡುಗ ಕಾಣಿಸ್ದ. ಅವರಿಬ್ಬರು ನಿಂಬೆ ಗಿಡಕ್ಕೆ ಚಿತ್ರ ಬರೆದಿದ್ದ ರಟ್ಟು ಕಟ್ಟಿ ಆ ಚಿತ್ರದ ಕಡೆಗೆ ಪಿಸ್ತೂಲ್ ಹಿರಿದು ನಿಂತಿದ್ರು. ಕೈಲಿ ಪಿಸ್ತೂಲ್ ಹಿರಿದು ನಿಂತಿದ್ದ ಹುಡುಗ ನೀಲ ಮೇಘ ರೆಡ್ಡಿ, ವಿನ್ನಿಯ ಮಗ. ಗುರಿ ಇಡೋದನ್ನ ಕಲಿಸ್ತಾ ಇದ್ದವಳು ಆತನ ತಾಯಿ ವಿನ್ನಿ. ಯಾಕೋ ರಟ್ಟಿನ ಮೇಲೆ ಬರೆದಿದ್ದ ಚಿತ್ರ ಕಾರ್ತಿಯನ್ನ ಹೋಲುತ್ತಿದೆ ಅಂತ ಅನ್ನಿಸ್ತಾ ಇತ್ತು. ಅದನ್ನೆಲ್ಲ ನೋಡಿದ ನಚ್ಚಿರೆಡ್ಡಿ ಆ ರಾತ್ರಿ ನಿದ್ರೆ ಮಾಡಲಿಲ್ಲ. ಗಾಡ್ ಫಾದರ್ನ ಕಥೆ ಇಲ್ಲಿಗೆ ಮುಗಿಯಿತು. ಕಥೆ ಕೇಳಿದ ನಿಮ್ಮ ಎಲ್ಲರ ಪ್ರೀತಿ, ತಾಳ್ಮೆ ಮತ್ತು ಮನಸ್ಪೂರ್ವಕವಾದ ಪ್ರೋತ್ಸಾಹಕ್ಕೆ ನನ್ನ ಅನಂತ ಅನಂತ ನಮಸ್ಕಾರಗಳು. ಮತ್ತೆ ಸಿಗೋಣ ಮತ್ತೊಂದು ಹೊಸ ಕಾದಂಬರಿಯೊಂದಿಗೆ, ಪ್ರೀತಿಯ ಕನ್ನಡದ ಕೇಳುಗರಿಗಾಗಿ. ನಮಸ್ಕಾರ.